ಮಾಡಿದ್ರೆ ನನ್ನ ಪೇಮೆಂಟ್ ಎಷ್ಟು ಹೇಳ್ರಿ? 125. ಅಲ್ಲಿ ಬಿಲ್ ಆಗ್ತಾ ಇದ್ದಿದ್ದು 750. ಸರ್ ಸ್ವಲ್ಪ ಪೇಮೆಂಟ್ ಹಾಕ್ಕೊಡಿ ಸರ್ ಅಂದೆ. ಪೇಮೆಂಟ್ ಹಾಕ್ಕೊಡ್ಬೇಕಾ? ಇವಾಗ ಕೊಡ್ತಾರದು ಪೇಮೆಂಟ್ ಅಲ್ವಾ? ಏ ಹಂಗೆಲ್ಲ ಆಗಲ್ಲಮ್ಮ, ಅಲ್ಲಿ ಮೇನ್ ಡಿಪಾರ್ಟ್ಮೆಂಟಿಂದ ಕೊಡಬೇಕು. ನಾನೇನು ಅದ್ರಲ್ಲಿ ಒಂದು ಪೈಸೆ ಮುಟ್ತಾ ಇಲ್ಲಮ್ಮ. ನೋಡು, ಒಂದು ಕೆಲಸ ಮಾಡು, ನಿಂಗೆ ಒಂದು ಗಾಲ್ಟಿಟೆಕ್ಕೆ ಸತ್ತೋದ್ರು ಅಂತ ಹೇಳ್ಬಿಟ್ಟು ಒಂದು ವಾರ ಹಾಕ್ಸ್ಬಿಡ್ಲ ಫೋಟೋಕ್ಕೆ. ಹೆಂಗ್ರಿ, ನಿಮ್ಮ ಸ್ಪೋಟ್ ಆಯ್ತು ನನ್ನ ಹತ್ರ ಅಂದ್ಬಿಟ್ರು. ನಿಜವಾದ ರೌಡಿಗಳನ್ನ ಕರ್ಕೊಂಬಂದಿದ್ರು ಒಂದು ದಿವಸ, ಒಂದು ಗಂಟೆ ರಾತ್ರಿಗೆ. ಎಲ್ಲ ಸರ್ಪಣಿಗಳು ಹಾಕೊಂಡು ಕೈಗೆ ಕಾಲಿಗೆಲ್ಲ, ಮೈಯೆಲ್ಲ ಕುಯ್ದಿರೋದೆ, ಅವ್ರ ಮುಖ ಮೈಯೆಲ್ಲ ಕುಯ್ದಿರೋದು. ದೊಡ್ಡ ದೊಡ್ಡ ರೌಡಿಗಳು, ನಿಮ್ಮಿಬ್ಬರು ನಾಲ್ಕಕ್ಕೆ ಒಬ್ಬೊಬ್ಬರನ್ನ ಅಂಥ ರೌಡಿಗಳು ಜೈಲಿಂದ ಕರ್ಕೊಂಬಂದಿದ್ರು. ಕಲಾ ಮಾಧ್ಯಮಕ್ಕೆ ಬೆಂಬಲಿಸೋದನ್ನು ಮರಿಬೇಡಿ, ಅವ್ರನ್ನ ಆಶೀರ್ವಾದ ಮಾಡಿ. ಬಾ ಎಸ್ ನಾರಾಯಣ ಅವ್ರು ಹೆಂಗಸರು ಬರೆದಿದ್ರು ಕತೆನ, ಅದನ್ನು ಪೇಪರಲ್ಲಿ ಹಾಕ್ಸಿದ್ರು. ಯಾರಾದರೂ ಅಗತ್ಯ ಇರೋರು ಬಂದು ಮಾಡ್ಬೋದು ಇದನ್ನಂತ, ಗಂಡ ಹೆಂಡತಿ ಗಂಡ ಹೆಂಡತಿ ಬಂದು ಪೇಪರ್ ನೋಡಿ ಬಂದು ಎಲ್ಲ ಅಲ್ಲಿ ಸೆಲೆಕ್ಷನ್ಗೆ ಬಂದರು, ಗಾಂಧಿ ಬಜಾರ್ ಮನೆಗೆ, ಒಂದು ಸೆಟ್ರ್ ಮನೆಗೆ. ನಾನು ಕರ್ಕೊಂಡೋದ್ರು, ಹಿಂಗೆ ಏಜೆಂಟ್ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಒಳ್ಳೆಯ ಪಾತ್ರ ಐತೆ, ನಿಮ್ಗೆ ಅದೃಷ್ಟ ಇದ್ರೆ ನೋಡ್ರಿ ಅಂತ ಅಂದರು ಏಜೆಂಟು. ಅಷ್ಟೊತ್ತಕ್ಕೊಬ್ಬರು ಮ್ಯಾನೇಜರು, ಸತೀಶ್ ಅಣ್ಣನ ಅವ್ರ ಹೆಸರೇನು, ಸುರೇಶ್ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರ ಮ್ಯಾನೇಜರ್, ಅದಕ್ಕೆ ಅವರು ಪ್ರೊಡ್ಯೂಸರಿನೇ. ಸರಿ, ಶಿವರಾಮಣ್ಣ, ನಾನು, ಸುಷ್ಮಾ ಅಂತ ಆ್ಯಂಕರು ಆಗ ಇದ್ದಾಳೆ ಸುಷ್ಮಾ ಅಂತ, ಆ ಹುಡುಗಿ ಅವ್ರು ಇಲ್ಲೇ ಇಲ್ಲೇ ಪಕ್ಕದಲ್ಲಿ ಅಪಾಯಿಂಟ್ಮೆಂಟ್ಸ್ ಪಕ್ಕದಲ್ಲೇ ಇದ್ದಿದ್ದು ಮುಂಚೆ. ಆ ಹುಡುಗಿ, ನಾನು, ಶಿವರಾಮಣ್ಣ, ಯಮ ಪಂಚಮುಖಿ ಅದೇ ಅಮೇರಿಕ ಹೀರೋಯಿನಿ, ಅವರು ಶೋಭಾ ರಾಘವೇಂದ್ರ. ಇಷ್ಟೇ ಜನ ಆರ್ಟಿಸ್ಟ್ ಸರ್ ಅದರಲ್ಲಿ, ಭಾಗೀರಥಿ ಸೀರಿಯಲಲ್ಲಿ. ಬೆಳಗ್ಗೆ ಆದರೆ 8 ಪೇಜ್ ಡೈಲಾಗ್ ನನಗೆ. ಅಯ್ಯೋ ಹಳ್ಳಿ ಗುಗ್ಗು, ನನಗೇನು ಗೊತ್ತಿಲ್ಲ. ವಿಜಯ್ ಕುಮಾರು ಡೈರೆಕ್ಟ್ರು, ಅದಕ್ಕೆ ಡೈರೆಕ್ಟ್ರು ಎಸ್, ಇವ್ರು ಬರೆದಿರೋದು, ಇವರು ಎಸ್ ನಾರಾಯಣ ಅವ್ರ ಹೆಂಗಸರು ಕತೆ ಬರೆದಿರೋದು. ಇವಾಗ ಚಂದ್ರು ಅಂತ ಅಂದ್ಬಿಟ್ಟು ಒಂದು ಪಿಕ್ಚರ್ ಮಾಡಿದ್ರು ನೋಡಿ, ಹುಡುಗ ಕುಂಕುಮ ಇಟ್ಕೊಂಡು ಕುಳ್ಳಿಗೆ, ಆರ್ ಚಂದ್ರು ತಾಜ್ಮಹಲ್. ಆ ಹುಡುಗ ಹೆಂಗಿತ್ತು ಅಂತೀರಾ? ಒಂದು ಹಳೇ ಶರ್ಟು ಸರ್ ಹಾಕ್ಕೊಂಡು ಬರೆಯೋದು ಕತೆ, ಹುಡುಗ ಬರೆದಿರೋದನ್ನ ಇದು ಮಾಡೋಕ್ಕೆ ಹುಡುಗನ ಕೈಲಿ ಕೊಟ್ಬಿಟ್ಟಂಗೆ ಮೂಲೆ ಕೊಂಡ್ರು ಸರ್. ಕಾಪಿ ಮಾಡೋಕ್ಕೆ ಕೇಳೋರೇ ಇಲ್ಲ ಪಾಪ. ನಮ್ಮ ಜೊತೆಯಲ್ಲಿ ನಾವು ಭಾಗ್ಯತೆ ಸೀರಿಲ್ಲ, ಅವ್ರು ಬರ್ಕೊಡ್ಬೇಕು, ನಾವು ಮಾಡಬೇಕು. ಪೇಪರ್ ಬಂತೇನ್ರೋ, ಬೇಗ ರೆಡಿ ಮಾಡೋ. ಎಷ್ಟು ಕೇವಲೋ ಮಾತಾಡ್ತಿದ್ರು ಅವ್ರನ್ನ ಎಲ್ಲರೂ ಅಂತೀರಾ. ಅವರು ತಾಜ್ಮಹಲ್ ಡೈರೆಕ್ಟ್ರು ಅಂದ ತಕ್ಷಣ ನಾನು ಟಿವಿಲಿ ನೋಡ್ಬಿಟ್ಟು ತುಂಬ ಖುಷಿಪಟ್ಟೆ. ಎಷ್ಟು ಕಷ್ಟಪಟ್ಟರು ಪಾಪ ಅವರು ಅಂತ ಹೇಳ್ಬಿಟ್ಟು. ಅವರು ಅವ್ರ ಜೊತೆಗೆ ಅಣ್ಣನೂ ತಮ್ಮನೂ ಒಬ್ಬರು ಬರೋರು, ಅವರೆಲ್ಲ ಈ ಕಡೆ ದೇವನಹಳ್ಳಿ ಕಡೆಯಿಂದ ಬರೋರು. ಆಯ್ತು ಆಯ್ತಾರ? ಸರಿ, ಆ ಸೀರಿಯಲ್ಲು ಎಲ್ಲಿ ಏನು ಹೇಳಿದ ನಾನು? ಸೆಲೆಕ್ಷನ್ ಆಯ್ತು. ಫಸ್ಟ್ ಸೆಲೆಕ್ಷನ್ ಆಯಿತು. ಸುನೀಲ್ ಅಂತ ಹುಡುಗ, ಬಿ ಕೆ ಸುಮಿತ್ರನ ಮಗ ಸುನೀಲ್, ಕೇಳಿದ್ದೀರಾ? ಆ ಹುಡುಗ ಅದರಲ್ಲಿ ಅವ್ರ ತಮ್ಮ ತಾಯಿ ತಂದೆ ಯಾರಿರಲ್ಲ ಆ ಕುಟುಂಬದಲ್ಲಿ, ದೊಡ್ಡಕ್ಕ ದೊಡ್ಡಕ್ಕನ ತಮ್ಮ, ಈ ಹುಡುಗ, ಒಂದು ಹುಡುಗಿ ಸುಷ್ಮಾ ಅಂತ. ನಾನು ಮನೆಗೆ ಮೇಯ್ನ್ ಅಡುಗೆ ಕೆಲಸ ಎಲ್ಲ ಇನ್ಚಾರ್ಜ್, ನಂದೇ ಇನ್ಚಾರ್ಜು. ಶೋಭಾ ರಾಘವೇಂದ್ರ ಅಜ್ಜಿ. ಅದೊಂದು ತುಂಬ ಚೆನ್ನಾಗಿತ್ತು ಕತೆ. ಈ ಡ್ರೈವರ್ಗಳು, ಈ ಕಂಡಕ್ಟರ್ಗಳೆಲ್ಲ ಕೇಳೋರು ನನ್ನ, ಅಮ್ಮ ನಿಂಗವ್ವ ಚೆನ್ನಾಗಿದೆ, ಚಲೋ ಇದ್ದೀರಿ ಅಂದರೆ ತುಂಬ ಚೆನ್ನಾಗಿ ಬಂತು ನಿಮ್ಮದು ಸೀನು ನೆನ್ನೆ. ಒಂದು ದಿನ ಬಿಡ್ದಂಗೆ ನೋಡೋರೆ ನನ್ನ ಆ ಸೀನ್ನ, ಭಾಗೀರಥಿ ಸೀರಿಯಲ್ನ. 2 ವರ್ಷ ಅವರು ಹಂಗೆ ಹೇಳ್ಕೊಡೋರು, ಅಮ್ಮ 8 ಪೇಜು ಅಂತ. ನನ್ನ ಬಾಯಲ್ಲ ಒಣಗೋಯ್ತು ಒಂದು ದಿವಸ. ಶಿವರಾಮಣ್ಣ, ಅಮ್ಮಂಗೆ ನೀರು ಕುಡಿಸಿ ಸ್ವಲ್ಪ ಸುಧಾರಿಸ್ಕೊಂಡು ಮೇಲೆ ಮಾಡಿಸ್ರಿ ಸೀನ್ನ, ಒಂದೇ ಸಮ ಕೊಡ್ತಾಯಿದ್ದೀರ, ಅವ್ರು ತಲೆಗೆ ಹೋಗ್ಬೇಕಲ್ಲ ಅಂತ ಬೈದರು. ಆಮೇಲೆ ಬಿಸಿ ಬಿಸಿ ಕಾಫಿ ತರಿಸಿ ನೀರು ಕುಡಿಸಿ ನನ್ನ ಚೇರ್ ಮೇಲೆ ಕುಂಡ್ರಿಸ್ಕೊಂಡು ಪಕ್ಕದಲ್ಲಿ ಮಾತಾಡ್ಸ್ಕೊಂಡು ಕೂತ್ಕೊಂಡು ಆಮೇಲೆ ಸೀನ್ ಕೊಟ್ಟರು. ಮಾಡಿದ್ರು. ನನಗೆ ಪೇಮೆಂಟ್ ಎಷ್ಟು ಹೇಳ್ರಿ? 125 ದಿನಕ್ಕೆ. ಅಲ್ಲಿ ಬಿಲ್ ಆಗ್ತಾ ಇದ್ದಿದ್ದು 750. ಆಯಿತಾ? ಆಮೇಲೆ ಒಂದು ದಿವಸ ಹಿಂಗೆ ಎಲ್ಲ ಮಲಗಿದ್ವಿ, ಊಟ ಮಾಡಿ ಶಿವರಾಮಣ್ಣ ನಾವೆಲ್ಲ ಮಲಗಿದ್ವಿ, ಸುಷ್ಮಾ ಅವರೆಲ್ಲನೂ. ರೆಸ್ಟ್ 10 ನಿಮಿಷ ರೆಸ್ಟು ಅಂತಾರಲ್ಲ ಬ್ರೇಕ್ ಟೈಮಲ್ಲಿ ಮಲಗಿದ್ವಿ. ಕೆ ಪಿ ನಂಜುಂಡಿಯವರು ಅವಾಗವಾಗ ಬಂದು ಹೋಗೋರು ಆ ಸೀನಲ್ಲಿ. ಕೆ ಪಿ ನಂಜುಂಡಿ ಗೊತ್ತಲ್ಲ. ಆಮೇಲೆ ಏನು ಸರೋಜಮ್ಮ, ನಿಂಗವನಿಗೆ 750 ರೂಪಾಯಿ ಬಿಲ್ ಹಾಕ್ಬಿಟ್ಟವ್ರೆ, ಶೋಭಾ ರಾಘವನ ಜೊತೆಯಲ್ಲಿ, ಶೋಭಾ ರಾಘವನ ನಮ್ಮ ಜೊತೆಯಲ್ಲಿ ನಿಮ್ಮದು ಹಾಕೋವ್ರೆ 750 ರೂಪಾಯಿ, ಅವ್ರಿಗೂ 750 ರೂಪಾಯಿ ಹಾಕೋವ್ರೆ, ಪರವಾಗಿಲ್ಲ ಅಂತ ಅವ್ರು ಖುಷಿ ಆಯ್ತೇನೋ ಹಂಗಂದರು. ಯಾರು ಸರ್ ಹೇಳಿದ್ದು? ಕೊಡ್ತಾ ಇಲ್ವಾ ಅಂದರು. ನಾನೇನು ಅದನ್ನು ಪಬ್ಲಿಕ್ ಮಾಡೋಕ್ಕಾಗ್ತಿತ್ತ? ನಾಳೆ ಕೆಲಸ ಇಲ್ಲ. ಆಮೇಲೆ ಸುರೇಶ್ ಅಣ್ಣವ್ರಿಗೆ ನಾನು ಹೊಟ್ಟೆ ಉರ್ದೈತೆ ನನಗೆ, ನೋಡಿ ಎಷ್ಟು ಕೆಲಸ, 8 ಪೇಜ್ ಡೈಲಾಗ್ ಮಾಡಿಸ್ತಾರೆ. ಒಂದೊಂದ್ಸರಿ ಟೆನ್ಷನ್ ಆಗ್ಬಿಡೋದು ನನಗೆ, ಅಷ್ಟು ಸೀನ್ ಮಾಡಿಸಿ ಬರೀ 125 ಕೊಡ್ತಾರೆ. ಅದರಲ್ಲಿ ಏಜೆಂಟಿಗೆ ಬೇರೆ 25 ಕೊಡಬೇಕು, ನಂಗೆ 100 ರೂಪಾಯಿ ನಾನು ಸಿಕ್ತು. ಹ್ಞೂ, ಸುಮ್ಮನೆ ಇರ್ತಾರ ಸರ್ ಅವ್ರೂ, ಮ್ಯಾನೇಜರ್ ತೊಗೊಂಡು ಅವ್ರು ತೊಗೊಂಡು ಇವ್ರು ತೊಗೊಂಡು ನನಗೆ ಬರೋಷ್ಟು ಭಿಕ್ಷೆ. ಸರ್ ನಿಜವಾಗೂ ಹೇಳ್ತಾ ಇದ್ದೀನಿ, ಊಕಣಮ್ಮ ನಿನಗೂ 750 ತಾಕವ್ರೆ ಅಂದರು. ಆಮೇಲೆ ನಾನು ಬೆಳಗ್ಗೆ ಸುರೇಶ್ ಅಣ್ಣ ಬಂದರು. ಸರ್ ಏನಮ್ಮ ನಷ್ಟ ಮಾಡಿದ್ರಾ? ನಾನು ಯಾವ ಜೊತೆಲ್ಲೂ ಮಾತಾಡ್ತಿರಲ್ಲ, ಮುಂಚೆಯಿಂದ ಹಂಗೆ ಗೂಬೆ ಥರ ನಮ್ಮ ಕಡೆ ಕೂತ್ಕೊಳ್ಳೋದು, ನನ್ನ ಕೆಲಸ ಆಯಿತಾ ಕರೆದ್ರೆ ಹೋಗೋದು, ಹಿಂಗೆ ಮಾಡ್ತಾಯಿದ್ದೆ. ಏನಮ್ಮ ನಾನು ಕೂತಿರೋ ಜಾಗಕ್ಕೆ ಬಂದರು, ಅವ್ರು ಕೂತ್ಕೊಂಡ್ರು. ಅಮ್ಮ ನಾಷ್ಟ ಮಾಡಿದ್ರಾ ಅಂದರು. ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂದೆ. ಏನಮ್ಮ ಅಂತ ಅಂದರು. ಸರ್ ಸ್ವಲ್ಪ ಪೇಮೆಂಟ್ ಹಾಕ್ಕೊಡಿ ಸರ್ ಅಂದೆ. ಪೇಮೆಂಟ್ ಹಾಕ್ಕೊಡ್ಬೇಕಾ? ಇವಾಗ ಕೊಡ್ತಾರದು ಪೇಮೆಂಟ್ ಅಲ್ವಾ ಅಂದರು. ಸ್ವಲ್ಪ ಹಾಕ್ಕೊಡಿ ಸರ್, ದೊಡ್ಡ ಮನಸ್ಸು ಮಾಡಿ ಅಂದೆ.
ಏ ಹಂಗೆಲ್ಲ ಆಗಲ್ಲಮ್ಮ, ಅಲ್ಲಿ ಮೇನ್ ಡಿಪಾರ್ಟ್ಮೆಂಟಿಂದ ಕೊಡಬೇಕು. ನಾನೇನು ಅದ್ರಲ್ಲಿ ಒಂದು ಪೈಸೆ ಮುಟ್ತಾ ಇಲ್ಲಮ್ಮ. ನೋಡು, ಒಂದು ಕೆಲಸ ಮಾಡು, ನಿಂಗ ಅವ್ನಿಗೆ ಹಾರ್ಟ್ ಅಟ್ಯಾಕಿಗೆ ಸತ್ತೋದ್ರು ಅಂತ ಹೇಳ್ಬಿಟ್ಟು ಹುನ್ನಾರ ಹಾಕ್ಸ್ಬಿಡ್ಲ ಫೋಟೋಕ್ಕೆ, ಹೆಂಗ್ರಿ ನಿಮ್ಮ ಸ್ಪೋಟ್ ಆಯ್ತು ನನ್ನ ಹತ್ರ ಅಂದ್ಬಿಟ್ರು. ಅರ್ಧಂಬರ್ಧ ಸೀನ್ ಮಾಡಿ, ಇವಾಗ ನಿಮ್ಮಂತ ನೋಡಿರಿ ಮಕ್ಕಳಿಗೆ ಅಲ್ವಾ, ಅದೇನು ಅರ್ಧಂಬರ್ಧ ಮಾಡ್ಬಿಟ್ಟು ಅಮ್ಮ ಹೊರಟೋದ್ಲಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ನಾನು ದುಡ್ಡು ಯೋಚನೆ ಮಾಡಲಿಲ್ಲ ಸರ್. ಅವತ್ತೂ ಸೀನ್ ಒಳ್ಳೆ ಪಾತ್ರ ಕೊಟ್ಟವ್ರು ನನಗೆ, ಎಸ್ ನಾರಾಯಣ ಅವ್ರ ಹೆಂಗಸರು ಸೆಲೆಕ್ಷನ್ ಆಗಿದ್ದ ಅವತ್ತು. ಎಷ್ಟೊಂದು ಜನ, 1000 ಜನ ಮೇಲೆ ಬಂದುಬಿಟ್ಟಿದ್ರು. ಅದರಲ್ಲಿ ನನಗೆ ಚಳಿ ಜ್ವರ ಆವತ್ತು, ಶಾಲು ಹೊದ್ಕೊಂಡು ಒಂದು ಕಡೆ ಕುಂತಿದ್ದೆ ಅಲ್ಲಿ ಗಾಂಧಿ ಬಜಾರ್ ಮನೆ ಸೆಟ್ರ್ ಮನೆಯಲ್ಲಿ. ಆಮೇಲೆ ಎಲ್ಲರದ್ದು ಸೆಲೆಕ್ಷನ್ ಆಯಿತು, ಸರಿ ಫೋಟೋ ನಂಬರ್ ತಗೊಂಡಿದ್ದೀನಿ, ನಾನು ನಾಳೆ ಬನ್ನಿ ಫೋನ್ ಮಾಡ್ತೀನಿ ಅಂತ ಎಲ್ಲ ಕಳಿಸಿದ್ರು. ನಾನೊಬ್ಳು ಸರ್ ಇನ್ನೊಬ್ರು ಇದ್ದಾರೆ ಸರೋಜಮ್ಮ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಏಜೆಂಟ್ ಹೇಳಿದ್ರು. ನಾನು ಹತ್ರಕ್ಕೆ ಬಂದೆ. ನಿಜವಾಗೂ ಇಂತಿಂಥವ್ರಿಗೆಲ್ಲ ಸೆಲೆಕ್ಷನ್ ಮಾಡೋರೇನು ನನ್ನ ಕರೀತಾರ ಅಂತಂದ್ಬಿಟ್ಟು ಲಾಸ್ಟ್ ಅಷ್ಟೇ ಬಿಡು, ನಾವು ಹೋಗೋದು ಮನೆಗೆ ಅಂತ ಕೂತ್ಕೊಂಡಿದ್ದೆ. ಅವ್ರು ಕರೆದಿ ಬಾಮ್ಮ ಇಲ್ಲಿ ಅಂತ ಅಂದರು, ಎಸ್ ನಾರಾಯಣ ಅವರು, ಅವ್ರ ಹೆಂಗಸರೆಲ್ಲ ಸರಿ ಎಲ್ಲರೂ ಇದ್ರು, ಪ್ರತಿಯೊಬ್ಬರು ಇದ್ರು ಅವತ್ತು. ಇವರು ನಿಂಗವನ ಪತ್ರಿಕೆ ಯಾರನ್ನ ಹಾಕ್ತಿದ್ರಿ, ಅದೇ ತಲೆ ಕೆಡ್ಸ್ಕೊಂಡಿದ್ರು ಅವರು. ನಿಂಗವನ ಪತ್ರಿಕೆ ಇವ್ರು ಆಗಂಗೆ ಕಾಣಿಸ್ತಾರೆ ನೋಡಿ ಅಂತ ಅಂದರು ಭಾಗ್ಯರತಿ ಅವರು. ಸರಿ, ಕೆ ಪಿ ನಂಜುಂಡಿ ಅವರು ಹೇಳಿದ್ರು ಇವ್ರು ಹಾಕ್ತಾರೆ ನೋಡಿ ಅಂತ. ಅಮ್ಮ ಕಂಟಿನ್ಯೂಟಿ ಬರುತ್ತಲ್ಲಮ್ಮ, ಇದು ನೀವು ತಪ್ಪಿಸ್ಕೊಂಬಾರ್ದು ಅಂದರು. ಬರ್ತೀನಿ ಸರ್ ನಾನು ಅಂತ. ನಾನು ಎಲ್ಲನ ಕೇಳಿ ನೋಡಿ, ನಾನು ಎಲ್ಲೂ ತಪ್ಪಿಸ್ಕೊಂಡಿಲ್ಲ, ಕಂಟಿನ್ಯೂಟಿ ಯಾವತ್ತೂ ನಾನು ಮಿಸ್ ಮಾಡಿಲ್ಲ, ನಂದೇನೇ ಇರಲಿ ಬಿಟ್ಬಿಟ್ಟು ನಾನು ಬರ್ತೀನಿ ಸರ್ ಅಂದೆ. ಅಮ್ಮ ಗಾಡಿ ಕಳಿಸ್ತೀವಿ ಮನೆ ಹತ್ರ, ಪಿಕಪ್ಪು ಡ್ರಾಪ್ ಇದೆ, ಏನು ಯೋಚನೆ ಮಾಡಬೇಡಿ, ನೀವು ರೆಡಿ ಆದರೆ ಸಾಕು ಅಂದರು ನಾರಾಯಣ ಅವರು, ಎಸ್ ನಾರಾಯಣ ಅವರು. ಸರಿ ಸರ್ ಅಂದೆ. ಅದೊಂದು ಪಾತ್ರ ನನಗೆ ಏಳು ಮಾಡಿಸ್ದಂಗಿತ್ತು ಸರ್, ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಅದು 2 ವರ್ಷಕ್ಕೆ ಮುಗಿಸಿದ್ರು ಅದನ್ನು, ಪೇಮೆಂಟು ಕೊಡಲೇ ಅಷ್ಟೇ, ಅದೇ ಕಂಟಿನ್ಯೂ ಆಗೋಯ್ತು. ಅವರು ಶಿವನಂದ ಸ್ಟೋರ್ ಹತ್ರ ಎಂತೆಂಥ ಬಿಲ್ಡಿಂಗ್ ಹಿಂಗೆ ನೋಡಬೇಕು ಅವರು, ನನಗೆ ಎಷ್ಟಿರ್ತಾ ಹಣೆ ಬರದಲ್ಲಿ ನನಗೆ ಅಷ್ಟೇ ಸೇರೋದು. ನಿಮ್ಮಂಗೆ ಗಲಾಟೆ ಮಾಡಿ ಇಸ್ಕೊಂಡ್ರೆ ಏನು ಪ್ರಯೋಜನ, ನಾನು ನಿಷ್ಠೂರಾಗಬೇಕಷ್ಟೇ, ನಾಳೆ ಕೆಲಸ ಇಲ್ಲ. ಹಿಂಗೆ ಅಂದ್ಕೊಂಡು ಗಾಂಧಿನಗರದಲ್ಲಿ ಎಷ್ಟೋ ಕತೆಗಳು ನೋಡ್ಕೊಂಡು ನಾನು ನಾಳೆ ನನಗೆ ಅನ್ನ ಸಿಕ್ಕರೆ ಸಾಕಪ್ಪ ಅಂತ ಬಂದೆ. ಇಷ್ಟು ಕತೆ ಆಯಿತು. ಆಮೇಲೆ ಓಮ್ ಪಿಕ್ಚರು ಅಣ್ಣವ್ರದ್ದು ಕರ್ಕೊಂಡು ಹೋದ್ರಲ್ಲ, ಕತೆ ಹೇಳಿದ್ರು ಕುಂಡ್ರಿಸ್ಕೊಂಡು. ಕತೆ ಹೇಳಿಬಿಟ್ಟು ಅಣ್ಣವ್ರು ಕತೆ, ಅವರು ಗೌರಿಶಂಕರ್ ಅವ್ರು ಹೇಳಿದ್ರು. ಅಣ್ಣವ್ರು ಈಚೆಗೆ ಬಂದರು, ಒಂದು ಚೇರ್ ಹಾಕಂಗೆ ಕೂತ್ಕೊಂಡ್ರಲ್ಲಿ. ಅಮ್ಮ ಬನ್ನಿ ಇಲ್ಲಿ ಒಂದು ನಿಮಿಷ ಕೂತ್ಕೊಳ್ಳಿ ಅಲ್ಲಿ ಅಂತ ಅಂದರು. ನಿಮ್ಮನ್ನ ನೋಡಿ ನನಗೆ ಹೊಟ್ಟೆ ತುಂಬ ನಾಷ್ಟ ಮಾಡಿದ್ರ ಅಂದರು ಸರ್ ಆಯಿತು ಅಂತಂದು. ಏನೂ ತಿಂತಿಲ್ಲ, ಒಂದಿಷ್ಟು ಕಾಫಿ ಕುಡಿದಿದ್ದೆ ಮನೇಲಿ ಅಷ್ಟೇ, 10 ಗಂಟೆ ಆಗೈತೆ ಆಗಲೇ. ನಾಷ್ಟಕ್ಕೆ ವ್ಯವಸ್ಥೆ ಮಾಡಪ್ಪ ಇವ್ರಿಗೆ ಅಂತಂತಿದ್ರು ಅಣ್ಣವ್ರೇನೆ. ಆಯ್ತು ಸರ್, ತರ್ತೀನಿ ಅಂತ ಹುಡುಗ ಓಡೋದು ತರೋಕ್ಕೆ. ಇಲ್ಲ ತಂದು ಕೊಡೋ, ಸೀನ್ ಐತಿ ಇಲ್ಲಿ ಅಂತಂದರು. ಅಮ್ಮ ಕತೆ ಇಷ್ಟೇ ಅಮ್ಮ. ಒಂದೇ ಸರಿ ಹಾರ್ಟ್ ಅಟ್ಯಾಕ್ ನಿನ್ನ ಮಗ ಪೋಲಿ ಬಿದ್ದುಬಿಟ್ಟಿರ್ತಾನೆ ಗಣೇಶನ ಗಲಾಟಿಲಿ, ಅವನು ಕೊಲೆ ಮಾಡಿಬಿಟ್ಟಿರ್ತಾರೆ. ಅದರಲ್ಲಿ ಇವನು ತೀರ್ಕೊಂಬಿಟ್ಟಿರ್ತಾನೆ. ತೀರ್ಕೊಂಡಾಗ ಆಂಬುಲೆನ್ಸ್ ವ್ಯಾನಲ್ಲಿ ಹೆಣ ಬರುತ್ತೆ. ಡೆಡ್ ಬಾಡಿ ಬಂದಾಗ ನೀವು ಅಡುಗೆ ಮಾಡ್ತಾ ಇರ್ತೀರ, ಜ್ಯೋತಿ ಪ್ರೇಮ ಎಲ್ಲ ನನ್ನ ಮಕ್ಕಳೇ. ಅದರಲ್ಲಿ ನೀವು ಅಡುಗೆ ಮಾಡ್ತಾ ಇರ್ತೀರ, ಸೌಟ್ ಇಟ್ಕೊಂಡಿರ್ತೀರ. ಅಮ್ಮ ಯಾವುದೋ ಗಾಡಿ ಬಂತಮ್ಮ ಮನೆ ಹತ್ರ ಅಂತ ಹೇಳ್ತಾರೆ. ಹಾಸ್ಪಿಟ್ಲ್ ವ್ಯಾನ್ ಬಂತು ನೋಡಮ್ಮ ಅಂತ ಅಂದಾಗ ನೀವು ಹುಡುಗ ಜೊತೆಯಲ್ಲೇ ಆಚೆಗೆ ಹೋಗಿ ನೋಡ್ತೀರ. ನೋಡಿದಾಗ ಮುಖ ತೆಗೆದು ನೋಡಿದಾಗ ನಿಮ್ಮ ಮಗನೇ ಅವನು ತೀರ್ಕೊಂಬಿಟ್ಟಿರ್ತಾನೆ. ಒಂದೇ ಸಾರಿ ನೀವು ಹಾರ್ಟ್ ಅಟ್ಯಾಕ್ ಆಗೋ ಥರ ಸೀನ್ ಮಾಡಬೇಕು ಅಂದರು ಗೌರಿಶಂಕರ್ ಅವರು. ಅಣ್ಣವರು ಹೇಳಿದ್ರು ಇದು ಒಂದೇ ಸೀನಲ್ಲಿ ಆಗಬೇಕಮ್ಮ, ಇದು ಒಂದೇ ಟೇಕು. ಉಪೇಂದ್ರ ಅವ್ರು ಇರಲಿಲ್ಲ ಅವತ್ತು, ಗೌರಿಶಂಕರ್ ಅವ್ರು ಇದ್ದರು. ಡೈರೆಕ್ಷನ್ನು ಇವರೇ, ಅಣ್ಣವರೇ ಏನೋ ಮಾಡಿಸ್ತಾ ಇದ್ದಿದ್ದು. ಇದೊಂದು ನಂದೊಬ್ಳದೇ ಸೀನ್ ಇದ್ದಿದ್ದು ಅವತ್ತು, ಆ ಸೀನ್ ಮಾಡಿದ್ರು. ಆಮೇಲೆ ಬಂದರು ಅವರು, ಊಟ ಬ್ರೇಕ್ ಟೈಮಲ್ಲಿ ಬಂದರು ಉಪೇಂದ್ರ ಅವರು. ಎಲ್ಲ ಪೂರ್ತಿ ಅವರೇ ವಹಿಸ್ಕೊಂಡು ಮಾಡಲಿಲ್ಲ ಅನಿಸುತ್ತೆ ಅದನ್ನು. ಇವರು ದೊಡ್ಡವ್ರು ಹೆಂಗೆ ಕೇಳ್ತಾರೆ ಕೇಳ್ಕೊಂಡು ಇವೆಲ್ಲ ಅನುಸರ್ಸ್ಕೊಂಡು ಮಾಡಿರೋದದ್ದು. ಈ ರೌಡಿಗಳು ಜಾಮ್ ಇರೋವಾಗ, ರೌಡಿ ಜಮ್ ಮಾಡೋವಾಗ ಚಾಮರಾಜಪೇಟೆ ಇದೆಲ್ಲೂ ಅವಾಗ ಉಪೇಂದ್ರವ್ರು ಅಲ್ಲೇ ಇರ್ತಾಯಿದ್ರು. ನನಗೆ ತಾಯಿ ಮಗನಿಗೆ ಡೆಡ್ ಬಾಡಿ ಮಾಡಿ ಮಲಗಿಸ್ಬಿಟ್ರು. ಹೂನಾರ ತರಿಸಿದ್ರು, 2 ತರಿಸ್ಬಿಟ್ಟು ಎಲ್ಲ ಪಾರ್ವತಿಯೇ ನೋಡಿ ನನ್ನ ಅದೃಷ್ಟ ಹೆಂಗೈತೆ, ನಮ್ಮ ಮನೆಯಿಂದ ಅರ್ಶಿನ ಕುಂಕುಮ ತೊಗೊಂಬಂದು ಕೊಟ್ಟು ಕಳಿಸು ಅಂತ ಹೇಳಿದ್ರು. ನಾನು ನಿಜವಾಗೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅಂದ್ಕೊಂಡಿದ್ದೆ ಸರ್, ನಾನು ಚಿಕ್ಕ ಹುಡುಗಿಲಿ ಅಣ್ಣವ್ರ ಮನೆಗೆ ನಾನು. ಆಮೇಲೆ ಶೂಟಿಂಗ್ ಹೋದ್ಮೇಲೆ ನಾನು ಒಂದು ದಿವಸ ಅಣ್ಣವ್ರ ಮನೆ ಸಾಯ ಸೀನ್ ಮಾಡಬೇಕಲ್ಲ, ನಾನು ಸತ್ರು ಸಾರ್ಥಕ. ಅವಾಗ ನಾನು ಯಾವತ್ತೂ ಒಂದಿನ ಸಾಯ್ತೀನಿ ಇಲ್ಲ ಅಂತಲ್ಲ, ಅವಾಗ ಯಾರೂ ನೋಡಿರಲ್ಲ, ನಾನು ನನ್ನ ಆಸೆ ನೆರವೇರೋದು ಹೇಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಅವತ್ತು ಓಪನ್ ಆಗೋಯ್ತು ನನಗೆ, ಆಗಿದ್ದ ಸಂತೋಷ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ. ಅಣ್ಣವ್ರು ಏನು ಮಾಡಿಬಿಟ್ರು, ಬಂದು ಅಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಬಿಟ್ರು ಕಾಲು ಕೆಳಗಡೆ. ನನಗೆ ಮೂಗು ಗತ್ತಿಯೆಲ್ಲ ಅವರೇ ಹಿಡಿಸಿದ್ರು, ಅರ್ಶಿನ ದೊಡ್ಡದಾಗ ಕುಂಕುಮ ಇಡಿ, ಅರ್ಶಿನ ಇಡಿ ಅಂತೆಲ್ಲ ಹೇಳಿದ್ರು. ನನ್ನ ಕುಂಕುಮ ಕೆಟ್ಟೋಗಿದ್ರ ಏನಾಯ್ತರ, ಅರ್ಶಿನ ಕುಂಕುಮ ಇಡಿ, ಮುತ್ತೈದೆ ಹೂನರ್ ಹಾಕಿ ಹತ್ತಿ ಇಡಿ ಮುಗ್ಗಿ ಅಂತೆಲ್ಲ ಅವರೇ ಡೈರೆಕ್ಷನ್ ಮಾಡ್ತಾಯಿದ್ರು. ನನಗೆ ಅಮ್ಮ ಕಾಲು ನೀಡಬೇಕು ಉದ್ದಕ್ಕೆ ಅಂದರು. ನನ್ನ ಅಷ್ಟು ದೊಡ್ಡ ಮನುಷ್ಯರಲ್ಲಿ ಕುಂತಿರೋವಾಗ ನಾನು ಹೆಂಗೆ ಉದ್ದ ಕಾಲು ನೀಡಲಿ, ಡೆಡ್ ಬಾಡಿ ನಾನು ನೀಡಲೇಬೇಕು. ಕಾಲು ನೀಡಿದೆ ಉದ್ದಕ್ಕೆ, ಗಡ 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 ನಡುಗೋಂಗೆ. ನನಗೆ ಗೊತ್ತಿಲ್ಲದ್ರೆ ನಾನು ಭಯ ಬಿಡಲ್ಲ ಸಾಮಾನ್ಯವಾಗಿ, ನಾನೇ ನಾನು ಒಂಥರ ಭಯ ಜೀವ. ದೊಡ್ಡವ್ರು ಕಾಲು ಕಡೆ ಸೈಡ್ಗೂ ಕೂತ್ಕೊಂಡಿಲ್ಲ ಅಣ್ಣವರು, ನಾನು ಹೇಳೋಕ್ಕಾಗುತ್ತಾ ಅದನ್ನು ಅಂತೇಳಿ ಭಯ ಒಂದು ಕಡೆ ಅಲ್ಲೇ ನೋಡಿ ನೀವು ಮಾಡ್ತಿರೋದು ನನಗೆ ಅರ್ಥ ಆಗ್ತಿದೆ ಅಮ್ಮ. ನೀವು ಇವಾಗ ಆರ್ಟಿಸ್ಟು, ನಾನು ಆರ್ಟಿಸ್ಟು, ನೀವು ಆರ್ಟಿಸ್ಟು,
ನಾನು ರಾಜ್ಕುಮಾರ್ ಅಲ್ಲಮ್ಮ, ಹಂಗೆ ಅನ್ಕೊಬೇಡಿ ಮನಸ್ಸಲ್ಲಿ, ಅದನ್ನು ಬಿಟ್ಬಿಡಿ ನೀವು ಅಂದರು. ಒಂಚೂರು ಎಲ್ಲೋ ಒಂದು ಕಡೆ ಧೈರ್ಯ ಬಂತು. ಹೌದಲ್ವ ಅಣ್ಣವ್ರು ಹಂಗಂದ ಮೇಲೆ ಅಂತೇಳ್ಬಿಟ್ಟು ಕಾಲು ನೀಡಿದೆ. ಸರಿಯಾಗಿ ಸ್ಟ್ರೈಟಾಗಿ ನೀಡಬೇಕು ನೀವು ಕಾಲು ಅಂದರು. ಸ್ಟ್ರೈಟಾಗಿ ಕಾಲು ನೀಡಿದೆ. 10 ನಿಮಿಷಕ್ಕೆಲ್ಲ ಆಯಿತು. ಆ ಮಕ್ಕಳೆಲ್ಲ ಬಡ್ಕೊತಾ ಇರ್ತಾರೆ, ಅಮ್ಮ ಇವಾಗ ಅಡುಗೆ ಮಾಡ್ತಿದ್ರು, ಸತ್ತೋದ್ರಲ್ಲ ನಮ್ಮ ತಾಯಿ ಅಂತ ಹುಡುಗರೆಲ್ಲ ಸುತ್ತ ಕೂತ್ಕೊಂಡು ಹೇಳೋತಾರ. ಆ ಸೀನ್ ಆಯಿತು. ಆಮೇಲೆ ಅಣ್ಣವರು ಊಟ ಮಾಡಿಸಿ ಮಧ್ಯಾಹ್ನ ಅವ್ರ ಪಾರ್ಕಲ್ಲೆಲ್ಲ ಕೂಡಿಸ್ಕೊಂಡು ಮಾತಾಡಿಸಿ ನಮ್ಮನ್ನು ಫೋಟೋ ತೆಗೆಸ್ಕೊಂಡು, ನನ್ನ ಹತ್ರ ಎಲ್ಲ ಇಂಥದ್ದೆಲ್ಲ ಇರಲ್ಲ, ಯಾವುದೋ ಒಂದು ಮೊಬೈಲೇ ಇರಲ್ಲ ಬಿಡಿ, ಹೆಂಗೋ ಒಂಚೂರು ಫೋಟೋ ತೆಗೆಸ್ಕೊಂಡು ಏನೋ ಒಂದು ಮಾಡಿ, ಅದು ಯಾರೋ ಎತ್ಕೊಂಡೇ ಬಿಟ್ರು, ಅದನ್ನು ಕದ್ಕೊಂಬಿಟ್ರೆ ಫೋಟೋನ ಇಲ್ಲ, ಫೋಟೋನೇ ಇಲ್ಲ ಇವತ್ತು. ಆಮೇಲೆ ಪರಶುರಾಮಲ್ಲೆಲ್ಲ ತೆಗೆಸ್ಕೊಂಡೆ, ದೇವತಾ ಮನುಷ್ಯ ಒಳಗೆಲ್ಲ ತೆಗೆಸ್ಕೊಂಡಿದ್ದೆ. ಸರಿ ಆಯಿತು. ಅವತ್ತಿಂದು ದಿನ ನಾನು ಫಸ್ಟ್ ಸಾರಿ ನೋಡಿ ಆ ಸಾಯೋಸೇನು ಮಾಡಿದ್ದು ನಾನು ಖಂಡಿತ ನಾನು ಮರೆಯೋಕ್ಕಾಗಲ್ಲ. ನನಗೆ ಅಷ್ಟು ಮನಸ್ಸಿಗೆ ಖುಷಿಯಾಗಿದ್ದು ವಿಷಯ ಅವತ್ತಿನ ದಿವಸ. ಅವ್ರ ಜೊತೆಯಲ್ಲಿ ಊಟ ಮಾಡಿದ್ದು, ಬಾಯಿ ತುಂಬ ಮಾತಾಡಿಸಿದ್ದು ನಮ್ಮನ್ನು, ಇಷ್ಟ ಆಯ್ತು ಅವತ್ತಿನ ಕತೆ. ವ್ಯಾನ್ ಬಂದಾಗ ಇನ್ನೊಂದು ಬಂದು ನಿಜವಾದ ರೌಡಿಗಳನ್ನ ಕರ್ಕೊಂಬಂದಿದ್ರು. ಒಂದು ದಿವಸ 1 ಗಂಟೆ ರಾತ್ರಿಗೆ ಎಲ್ಲ ಸರ್ಪಣಿಗಳು ಹಾಕೊಂಡು ಕೈಗೆ ಕಾಲಿಗೆಲ್ಲ, ಮೈಯೆಲ್ಲ ಕುಯ್ದಿರೋದೆ, ಅವ್ರ ಮುಖ ಮೈಯೆಲ್ಲ ಕುಯ್ದಿರೋದು, ದೊಡ್ಡ ದೊಡ್ಡ ರೌಡಿಗಳು, ನಿಮ್ಮಿಬ್ಬರು ನಾಲ್ಕಕ್ಕೆ ಒಬ್ಬೊಬ್ಬರನ್ನ ಅಂಥ ರೌಡಿಗಳು ಜೈಲಿಂದ ಕರ್ಕೊಂಬಂದಿದ್ರು. ಬರೀದು ಎಂಥದ್ದು ಪಾನ್ ಪರಗೋದೇನೋ ಜರ್ದಾನ ಏನು ತಿಂತಾರೆ ನೋಡಿ, ಅದನ್ನು ತಿನ್ಕೊಂಬಂದಿದ್ರು ಅವರು. ಆ ವಾಸನೆ ಅರ್ಗಿಣಿ ಆಫೀಸಲ್ಲಿ ಮಾಡಿದ್ದು. ರವಿಚಂದ್ರ ಸರ್ ಮನೆ ಎದುರುಗಡೆ ಅರ್ಗಿಣಿ ಆಫೀಸ್ ಇದೆ ಆ ಕಡೆ, ಅದು ರೈಟ್ ಸೈಡಲ್ಲಿ ಇರೋದಿಲ್ಲ ಸರ್, ಸುಜಾತಯಿಂದ ಆ ಕಡೆಗೆ ಆ ಆಫೀಸಲ್ಲಿ ಮಾಡಿದ್ರೆ. ಅದು ರಾತ್ರಿ 1 ಗಂಟೆಗೆ ಪರ್ಮಿಷನ್ ಕೊಟ್ಟರಲ್ಲಿ, ಯಾಕಂದರೆ ನಿಜವಾದ ರೌಡಿಗಳು, ದೊಡ್ಡ ದೊಡ್ಡ ಓಪನ್ ಲಾರಿ ಕರ್ಕೊಂಬಂದ್ರು ಅವ್ರನ್ನ. ಅವ್ರು ಕೂತ್ಕೊಳ್ಳೋಕ್ಕಾಗಲ್ಲ, ಕಾಲು ಎಲ್ಲ ಇದಾಗ್ಬಿಟ್ಟವ್ರೆ, ಕುಯ್ದುಬಿಟ್ಟವ್ರೆ, ಎಲ್ಲ ನರ ಕಟ್ ಮಾಡ್ಬಿಟ್ಟವ್ರೆ, ಹೆಂಗೆ ನಿಂತ್ಕೊಂತಾರೆ ಆ ರೌಡಿಗಳು ನೋಡೋಕೆ ಭಯಂಕರ ಅಪ್ಪ. ಆಮೇಲೆ ಅದೇನೋ ತಿಂದ್ಬಿಟ್ಟವ್ರೆ, ಅದು ಜಾಗ ಇಕ್ಕಟ್ಟು, ಲೈಬ್ರರಿ ಬೇರೆ, ಅದೊಂದು ಸೀನ್ ಮಾಡಿಸ್ಬಿಟ್ರು ನನ್ನ ಹತ್ರ. ಅವ್ರು ಬಂದು ನಾನು ಕೇಳ್ತಾರೆ, ಓಮ್ ಪಿಕ್ಚರು ಇದೇನು ಕೇಳ್ತಾನೆ ಬಂದ್ರೆ ರೌಡಿ, ಇದೇನು ಇದು ಓಮ್ ಅಂದ್ರೆ ಏನು ಅಂತ ಅಂದಾಗ ನಾನು ಹಿಂಗೆ ತೋರಿಸ್ಬೇಕು, ಹಿಂಗೆ ಲೈಬ್ರರಿ ಒಳಗೆ ಪುಸ್ತಕ ತೋರಿಸ್ಬೇಕು, ಓಮ್ ಬರ್ದಿರ್ತಾರಲ್ಲ ಅದನ್ನು ತೋರಿಸ್ಬೇಕು ಹಿಂಗೆ. ಅದೊಂದು ಸೀನ್ ಮಾಡಿ ಪರವಾಗಿಲ್ಲ, ಯಾರು ಆರ್ಟಿಸ್ಟ್ಗಳಿಲ್ಲ ಅಂತ ಮಾಡಿಸ್ಬಿಟ್ರದು ನಾನು ಕ್ಯಾಮ್ರಾಮೇನು. ಎಲ್ಲ ಪಿಕ್ಚರ್ ನೋಡಿದ್ರು, ಹೇಳಿದ್ರು ಏನು ಎರಡು ಪಾತ್ರ ಮಾಡಿದ್ದೀರಾ ನೀವು, ಅಣ್ಣವ್ರ ಮನೇಲೂ ಮಾಡಿದ್ದೀರಾ, ಲೈಬ್ರರಿಲೂ ಮಾಡಿದ್ದೀರಲ್ಲ ಅಂದರು. ನೋಡಿದ ಹಿಂಗೆ ತೋರಿಸೋದು ಲೈಬ್ರರಿ ಆಫೀಸಲ್ಲಿ ಇದೆ, ಅರ್ಗಿಣಿ ಆಫೀಸಲ್ಲಿ ಇದೆ, ಅದು ಸೀನ್ ಇದೆ. ಅವೆರಡು ಸೀನ್ ಮಾಡಿಸಿದ್ರು ಅದರಲ್ಲಿ. ನನಗಾಗಿ ಸಂತೋಷ ಅಂದರೆ ಆ ರೌಡಿಗಳ ಹತ್ರ ಬಗೆಹರಿಸೋದು ತುಂಬ ಕಷ್ಟ ಸರ್, ಉಸಿರಾಡೋಕ್ಕಾಗಲಿಲ್ಲ. ಅಷ್ಟು ಭಯಂಕರ ರೌಡಿಗಳು, ಹಂಗೆ ಕರ್ಕೊಂಡು ಹೋಗ್ಬಿಟ್ರು ಅವ್ರನ್ನ ಜೈಲಿಗೆ. ಪರ್ಮಿಷನ್ ನಾವು ಕುಮಾರಸ್ವಾಮಿನೋ ಯಾರು ಕುಮಾರ್ ಬಂಗಾರಪ್ಪ ಇದ್ರಲ್ಲ ಸೀಟಲ್ಲಿ ಇದ್ರಲ್ಲ, ಅವ್ರ ಪರ್ಮಿಷನಿಂದ ಕರ್ಕೊಂಬಂದಿರೋ ಅವ್ರನ್ನ. ಆಮೇಲೆ ತೊಗೊಂಡೋಗಿ ಮತ್ತೆ ಜೈಲಲ್ಲೇ ಬಿಟ್ಬಿಟ್ರಂತೆ. ಅವಾಗ ಇಲ್ಲಿತ್ತು ಜೈಲು, ಇವಾಗೆಲ್ಲ ಅಲ್ಲಾಗಿದೆ. ಹಂಗಾಯ್ತು ಕತೆ ಅದು. ನನಗೆ ತುಂಬ ಖುಷಿ ಆಯಿತು. ಅನುರಾಗದ ಅಲೆಗಳು, ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು, ನಂಜುಂಡಿ ಕಲ್ಯಾಣ. ನಾನು ಅವಾಗ ಆಪ್ಟ್ರಾನಿಕ ಟಿ ವಿ ಅಂತ 17,000 ರೂಪಾಯಿ ಕೊಟ್ಟು ತೊಗೊಂಡೆ. ಈ ಬಡಸ್ತನದಲ್ಲೇ ಸ್ವಲ್ಪ ದೇವ್ರು ನಾನು ಕಂಡುಬಿಟ್ಟಿದ್ದ. 17,000 ರೂಪಾಯಿ ಕೊಟ್ಟು ಆಪ್ಟ್ರಾನಿಕ ಟಿ ವಿ, ಅವಾಗ ತುಂಬ ಒರಿಜಿನಲ್ ಕಂಪ್ನಿ ಅದು, ಅವಾಗ ತಗೊಂಡಿದ್ದೆ. ಇದಕ್ಕೋಸ್ಕರ ಹಿಂದಿ ಪಿಕ್ಚರ್ ನೋಡಬೇಕು ಅಂತಲೇ, ಮತ್ತು ಕಾಶ್ಮೀರ ನೋಡಬೇಕು ಅಂತ ಅಂದ್ಬಿಟ್ಟು ತುಂಬ ವರ್ಷದಿಂದ ಆಸೆ ಇತ್ತು. ಅದು ಎಲ್ಲೋ ಒಂದು 20,000 ರೂಪಾಯಿ ಇಟ್ಕೊಂಡಿದ್ದೆ ನಾನು ಅಷ್ಟೇ. ಅದ್ರೊಳಗೆ ಅದು ಇವ್ರಿಗೆ ಇದು ಮಾಡಿ ಇಟ್ಕೊಂಡಿದ್ದೆ ಮುಚ್ಚಿಟ್ಕೊಂಡು. ಅದು ಯಾರೋ ನಿಮಗೆ ನಿಮ್ಮಂಥವ್ರು ನಮ್ಮ ಫ್ರೆಂಡ್ ಭಾರತಮ್ಮ ಅಂತ ಇದ್ದಾರೆ ಲಿಂಗಾಯತರು, ಅವರು ರೀ ಕಾಶ್ಮೀರ ಕೊಟ್ಟಿದ್ದೀವಿ ಕಣ್ರಿ ಸರಜಮ್ಮರೇ ಅಂದರು. ರೀ ನಂಥ ದುಡ್ಡಿಲ್ವಲ್ಲ ರೀ, ಒಂದು 1 ಲಕ್ಷ ರೂಪಾಯಿ ಬೇಕಲ್ರಿ ಅಂದೆ. 75,000 ಬೇಕಣ್ರಿ ಅಂದರು. ಆಮೇಲೆ ನಾನು ಅವ್ರ ಮಗನೊಬ್ಬನ ಸಾಕು ಕೊಟ್ಟಿದ್ದೆ. ಅದನ್ನು ನಾನು ಅನ್ನೋಕ್ಕೆ ಏನೂ ಅಲ್ಲ ಬಿಡಿ, ಈ ಬಡಸ್ತನದಲ್ಲಿ ನಾನು ಬೇರೆಯವ್ರ ಮಕ್ಕಳು ಸಾಕ್ತಾಯಿದ್ದೆ ಮನೇಲಿ, ನನ್ನ ಎದೆ ಅಲ್ಲಿ ಕೊಟ್ಕೊಂಡು ಇರಲಿ. ಆ ಅಮ್ಮ ಶಕ್ತಿ ಕೊಟ್ಟಿದ್ಲು ನನಗೆ, ನಂದು ಅಂತ ಏನೂ ಇಲ್ಲ ಇಲ್ಲಿ. ಅವಾಗ ಅವರು ನಿಮ್ಮ ಋಣ ತೀರಿಸ್ಬೇಕು ನಾವು ಅಂತಂದರೆ ನೋಡಿ, ಇವಾಗ ಮಗ ಇಂಜಿನಿಯರ್ ಓದವನೇ ನೀವು ಸಾಕಿದ ಮಗ, ಅವ್ರ ಮೊಟ್ಟೆ ಎಲ್ಲ ಮುಟ್ತಾ ಇರಲ್ಲ, ಮಡಿ ಲಿಂಗಾಯ್ತರು ಅವರು. ಅವಾಗ ಅವ್ರು ಹೇಳಿದ್ರು, ನಿಮ್ಮ ಮಗ ಇವನು ಅಂತ ತಿಳ್ಕೊಳ್ಳಿ, ಇವಾಗ ಇವನು ಮಗ ಓದಿಸಿದ್ದೀರ ಚೆನ್ನಾಗಿ, ನಿಮ್ಮ ದುಡ್ಡೆಲ್ಲ ಅವ್ರದೇ, ಆದರೆ ನನ್ನ ಇನ್ಚಾರ್ಜಲ್ಲಿ ಬೆಳೆದ ಹುಡುಗ ಅವನು, ಇವನು ಬಸ್ ಮಾಡ್ತಾನೆ ಇವಾಗ, ಬಸ್ಸಿಗೆ ಇದಾಗವನೆ, ಓನರ್ ಆಗವನೆ, ನಿಮಗೊಂದು ಸೀಟ್ ಅಂತ ರಿಸರ್ವೇಷನ್ ಮಾಡಿಬಿಡ್ತಾನಲ್ಲಿ, ನೀವು ಬರಬೇಕು ಅವ್ನು ಕರೆದಾಗ ಅಂತ ಅಂದಿದ್ರು. ನನಗೆ ಆದರೂ ಇಷ್ಟ ಇಲ್ಲ ಸರ್, ನನ್ನ ಮನಸ್ಸು ಒಪ್ಪಲ್ಲ. ಅದಕ್ಕೊಂದು ಅರ್ಧ ಆದರೂ ನಮ್ಮ ಯೋಗ್ಯತೆಗೆ ಒಂದು ಅರ್ಧ ಆದರೂ ಕೊಟ್ಟು ಋಣ ತೀರಿಸ್ಬೇಕು ಅಂತ. 20,000 ರೂಪಾಯಿ ಐತೆ ಬರತಮ್ಮರಿ ನನ್ನ ಹತ್ರ ಅಂದೆ. ಸಾಕು, ನೀವು 4 ಜೊತೆ ಬಟ್ಟೆ ತೊಗೊಂಡು ಬನ್ನಿ ಅಂತ ಹೇಳಿದರು. ಹೆಂಗೋ ಕರ್ಕೊಂಡು ಹೋದರು, ಎಲ್ಲ ತೋರಿಸ್ಕೊಂಬಂದ್ರೆ ಸರ್. ಕಾಶ್ಮೀರ ಅಷ್ಟೇ ಅಲ್ಲ, ಎಲ್ಲ ಪ್ರತಿಯೊಂದು ಆ ಕಡೆ ಸುತ್ತಮುತ್ತ ಎಲ್ಲ ಎಲ್ಲವೂ ತೋರಿಸ್ಕೊಂಬಂದ್ರು. ಒಂದು ಬಸ್ ಚೆನ್ನಾಗಿ ಹೋಗಿದ್ದಿದ್ದು, ತುಂಬ ಚೆನ್ನಾಗಿ ತೋರಿಸು, ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅಂತಾರೆ. ಆದರೆ ನನಗೆ ಅರ್ಧ ದುಡ್ಡು ತೀರಿಸಿದ್ದೀನಿ. ಎಲ್ಲ ಒಂದು ಚೂರು ಐತೆ, ಅವ್ರು ಹೇಳ್ತಾರೆ ನೀವು ನಮ್ಮ ತಾಯಿದೀರ ನಾನು ಮಾಡ್ತಾ ಇರಲಿಲ್ವಾ, ನೀವು ಯಾಕೆ ಹಿಂಗೆ ಮಾಡ್ತೀರಾ ಅಂತ. ಇಲ್ಲಿ ನನಗೆ ನಿದ್ದೆ ಬರಲ್ಲ, ನನ್ನ ಮಕ್ಳಿಗೆ ದೇವ್ರು ಒಳ್ಳೇದು ಮಾಡಬೇಕು ಅಷ್ಟೇ. ಅದೇ ಓಮ್ ಆಯ್ತು. ಆಮೇಲೆ ಓಮ್ ಆದಮೇಲೆ ನನಗೆ ಆಮೇಲೆ ಕರ್ಕೊಂಡು ಹೋದ್ರೆ ಹಿಂಗೆ ಹಿಂಗೆ ಸಣ್ಣ ಪುಟ್ಟ ಮಾಡಿಸ್ತಾ ಇರೋರು ಸರ್, ಮರ್ತು ಬಿಡ್ತೀನಿ. ರವಿ ಮಾಮ ಅಂತ ರವಿ ಸರ್, ಇಷ್ಟೊತ್ತಿನಲ್ಲಿ ಹೇಳ್ಬೇಕು ಸರ್, ರವಿ ಸರ್ದು ಸುಮಾರು ಒಂದು 15 ದಿವಸ ಸೀನ್ ಮಾಡಿದ್ದೀನಿ ಅದನ್ನು ನಾನು. ಸೊ ಇದರೊಳಗೆ ಸೋಮನಳ್ಳಿ ದಿವಸ ಕರ್ಕೊಂಡು, ವೀರಸ್ವಾಮಿಯವರು ಇದ್ದರು ಸರ್ ಇನ್ನಾವಾಗ, ಅವ್ರ ತಂದೆ ಇದ್ದರು. ಅವ್ರು ಫಸ್ಟ್ ತಂದಿದ್ದ ಕ್ಯಾಮ್ರಾ ಸ್ಟಡಿ ಕ್ಯಾಮ್ರಾ ಅಂತಾರಲ್ಲ ದೊಡ್ಡದು, ಅದು ತಂದಿದ್ರು ಅವಾಗ ಅವರು. ಆ ಪಿಕ್ಚರ್ ಪೂಜೆ ಮಾಡಿದ್ದೆ ಆ ಕ್ಯಾಮ್ರಾದಲ್ಲಿ.
ಆಮೇಲೆ ಮಾಡಿದ್ರು ಸುಮಾರು ಆ ಊರಿನ ಜನಕ್ಕೆಲ್ಲ ಊಟ ಹಾಕೋರು ಸರ್ ಅವರು ಮಟನ್ ಊಟ ಅದನ್ನು ಮಟನ್ ಊಟ ಅದಿಷ್ಟಿಷ್ಟಪ್ಪ ದೊಬ್ಬರೆ ತುಂಬ ರೈಸ್ ಮಾಡಿಸೋರಲ್ಲ ಎಕ್ಸ್ಟ್ರಾ ಅದು ಸಣ್ಣಕ್ಕಿ ಅಷ್ಟು ಜನ ಊಟ ಮಾಡೋರು ಅದೊಂದು ನನಗೆ ತುಂಬ ಇಷ್ಟ ಅವ್ರ ಮನೇದು. ಬೆಳಗ್ಗೆ ಒಂದು ಉದ್ದಿನ ವಡೆ ಎಷ್ಟು ಸೈಜು ಆ ಕಾಫಿ ಗಟ್ಟಿ ಕಾಫಿ ಟೀ ಅಷ್ಟು ಊಟ ಅಷ್ಟು ಚೆನ್ನಾಗಿರೋದು ಊಟ ಹಾಕ್ಸೋರು ಅಷ್ಟೊಂದು ಜನಕ್ಕೆ ಒಂದು 1,000 ಜನ ಬಿದ್ದಿರಲಿ ಮನೆ ದೇವ್ರಿಗೆ ಅಂತ ಕರ್ಕೊಂಡೋದ್ರು 1,000 ಜನ ಬಿದ್ದರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ಅವ್ರಿಗೂ ಅಷ್ಟೇ ಫಸ್ಟ್ ಕ್ಲಾಸ್ ಊಟ ಹಾಕ್ಸಿದ್ರು. ನೆನೆಸ್ಕೊಬೇಕು ಅಂತ ಪುಣ್ಯಾತ್ಮರನ್ನ. ಆಮೇಲೆ ನನಗೆ ಡೈಲಾಗ್ ಕೊಟ್ಬಿಟ್ರೆ ಅದರಲ್ಲಿ ನನಗೆ ಅವ್ರನ್ನ ಕಂಡ್ರೆ ಭಯ ಮುಂಚೆಯಿಂದ ಭಯ ಅಂದರೆ ಅದೇನೋ ಭಯ ನನಗೊಂಥರ ಅವ್ರ ಶಿಸ್ತೇ ಬೇರೆ. ಹಿಂಗೆ ಹೆಣ್ಮಕ್ಳು ಹಿಂಗೆ ಕಣ್ಣು ಸಹ ನೋಡ್ತಿರಲಿಲ್ಲ ಅವರು ಅವ್ರ ಪರ್ಸ್ನಲ್ ಅವ್ರು ಏನೇ ನಮಗೆ ಬೇಡ. ನಮ್ಮನ್ನು ಎಷ್ಟು ಗೌರವ ಕೊಡ್ತಿದ್ರು ಅಂದರೆ ಅದಕ್ಕೆ ಬೇರೆ ಚಾರ್ಜು ಇದಕ್ಕೆ ಬೇರೆ ಚಾರ್ಜು ಕೆಸರು ಗದ್ದೆಗೆ ಕೆಲಸ ಮಾಡಿದ್ರೆ ಅದಕ್ಕೆ ಬೇರೆ ಚಾರ್ಜು. ಏ ಮ್ಯಾನೇಜರ್ಗೆ ಹೇಳೋರು ಏ ಅವ್ರಿಗೆ ನೋಡಪ್ಪ ಅದು ಅವ್ರು ಅಷ್ಟೊಂದು ಹೇಳೋಕ್ಕೂ ಬರ್ತಿರ್ಲಿಲ್ಲ ಫಸ್ಟೇ ಲಿಸ್ಟ್ ಕೊಟ್ಬಿಡೋರು ಅವ್ರಿಗೆ ಇಂತಿಂಥ ಕೆಲಸಗಳು ಮಾಡಿಬಿಟ್ರೆ ಅವ್ರಿಗೆ ಈ ಥರ ಇದು ಮಾಡಿಕೊಡಿ ಎಲ್ಲ ರಚ್ ಮಾಡ್ಕೊಂಡವರೇ ಪಾಪ ಬಡವರು ಅಂತ ಏನೊಂದು ನೋಡಿದವರು ವ್ಯವಸ್ಥೆಗಳು. ರವಿ ಮಾಮದಲ್ಲಿ ರೇಷನ್ ಎಲ್ಲ ನಮ್ಮ ಮನೆಗೆ ಬರೋಂಗೆ ಮಾಡಿದ್ರಿ ದೇವ್ರು ನಿಮ್ಮ ಚೆನ್ನಾಗಿಟ್ಟಿರ್ಲಣ್ಣ ಅನ್ನಬೇಕು ನನಗೆ ಅದು ಬರಲಿಲ್ಲ ಭಯ ಬಿದ್ದುಬಿಟ್ಟೆ. ಆಮೇಲೆ ಬಂದು ಬೆನ್ನು ತೊಟ್ಟಿ ನನಗೆ ಯಾಕಮ್ಮ ಹೇಳ್ತೀರ ನೀವು ಹೇಳಿ 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 ಅಂದರು. ಸ್ವಲ್ಪ ಒಂಚೂರು ನೀರು ಕುಡಿದಿದ್ದೆ ತಗೊಂಡೆ. ಅದ್ರ ಮೇಲೆ ದಿವಸ ಅಲ್ಲೇ ಶೂಟಿಂಗು 15-20 ದಿವಸ ಅಲ್ಲೇ ಶೂಟಿಂಗು ಅಲ್ಲೇ ಊಟ ತಿಂಡಿ ಎಲ್ಲ ಅಲ್ಲೇ ಬಸ್ಸಲ್ಲಿ ಕರ್ಕೊಂಡ್ಬಂದು ಬಿಡೋರು ಇಲ್ಲಿ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅದಲ್ಲೂ ಒಳ್ಳೊಳ್ಳೆ ಸೀನ್ಗಳು ಕೊಟ್ಟರು ಅದಲ್ಲ ನನಗೆ. ಆಮೇಲೆ ಅದು ಮುಗಿಸಿದ್ವಿ. ಇನ್ನೂ ಒಂದು ಅವ್ರದ್ದು ಕಿಂದ್ರ ಜೋಗಿ ಅಂತ ಮಾಡಿದ್ರು ಸರ್ ಜೂಲಿ ಚಾವಲನ್ನು ಹಾಕ್ಕೊಂಡು ಅದು ಅಷ್ಟೇ 40-41 ದಿನ ಇದು ಅಲ್ಲಿ ಸಡ್ಡು ಹಾಕಿ ಸಟ್ ಹಾಕಿದ್ರು ಸೋಮನಳ್ಳಿನೇ ಹಳೆ ಬಾವಿ ಥರ ಸೋಮನಳ್ಳಿ ಹಾಡು ಫೈಟು ಸೀನು ಎಲ್ಲ ಹೊಲ ಎಲ್ಲ ಸೋಮನಳ್ಳಿನೇ ಟೊಮೆಟೋ ತೋಟ ಎಲ್ಲ ಅದು ಅಷ್ಟೇ ಹಾಡು ಸೀನು ಪ್ಯಾಲೇಸಲ್ಲಿ ಮಾಡಿದ್ರು. ಒಂದು ಒಂದು ತಿಂಗಳೆಲ್ಲ ನಮಗೆ ಕೆಲಸ ಆವಾಗ ಕೊಟ್ಟಿದ್ದು ಇಸ್ಕೊಂಡು ನನ್ನ ಮಕ್ಕಳು ಚೆನ್ನಾಗಿರಲಿ ನಾನಂತೂ ಹೊಟ್ಟೆಗಿಲ್ಲದೆ ಸತ್ತುಬಿಟ್ಟಿದ್ದೀನಿ ಅಂದ್ಬಿಟ್ಟು ಹಂಗೆ ಮಾರ್ಕೆಟ್ ಮೇಲೆ ಬರ್ತಾಯಿದ್ವಿ. ಮಾರ್ಕೆಟಾಗಿ ಇಳ್ಕೊಂಬಿಡ್ತಿದ್ದೆ ನಾನು. 3 ರೂಪಾಯಿ ಸರ್ ಬೋಟಿ ಕುರಿ ಬೋಟಿ ತುಂಬ ಚೆನ್ನಾಗಿರೋ ಫ್ರೆಶ್ಶಾಗಿ ಇಷ್ಟಪ್ಪ ಇರೋದು ಬೋಟಿ ಇಷ್ಟಪ್ಪ 2-6 ರೂಪಾಯಿ ಕೊಟ್ಟರೆ 2 ಬೋಟಿ ಬರೋದು ತಂದು ಕ್ಲೀನ್ ಮಾಡಿಬಿಟ್ರೆ ಅರ್ಧ ಬೇಸನ್ ಬರೋದು ಮಟನ್ ಅದರಲ್ಲಿ ಚರ್ಬಿ ಅರ್ಧ ಮಟನ್ ಅರ್ಧ ಚೆನ್ನಾಗಿ ಫ್ರೈ ಮಾಡಿ ಮಕ್ಕಳು ತಿನ್ನಲಿ. ನಾನೇನು ಇಟ್ಕೊಂಡಿಲ್ಲ ದುಡ್ಡು ಸಂಪಾದಿಸಿದ್ದು ನಾನು ಬಿಟ್ಟಿದ್ದು ಪಾಡು ನನಗೆ ಮಕ್ಳಿಗೆ ಬೇಡ ನನ್ನ ಮಕ್ಳು ತಿಂದು ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿ ಸಾಕಿದೆ. ಏನೋ ಅಷ್ಟು ವಿದ್ಯೆನೂ ಆಯಿತು ಅದ್ರದ್ದು ಯಜಮಾನ್ರಿಗೆ ಅದು ಇಷ್ಟ ಇರಲಿಲ್ಲ ಏನು ಇವಳು ಓದಿಸಿ ಲಖಪತಿ ಮಾಡಬೇಕಂತ ಸ್ಲೇಟು ಬುಕ್ ಎಲ್ಲ ರೋಡಿಗೆ ಎಸ್ಬಿಟ್ಟಿದ್ರು ಒಂದ್ಸಾರಿ ನಾನು ನನ್ನ ಸ್ಥಿತಿ ನನ್ನ ಮಕ್ಳಿಗೆ ಬೇಡ ನಮ್ಮ ತಾಯಿ ನಾನು ಇಟ್ಟಾಡ್ದಂಗೆ ನನ್ನ ಮಕ್ಕಳು ನಾನು ಇಟ್ಟಾಡ್ಬಾರ್ದು ಅಂತ ಹೇಳಿ ಮಕ್ಳಿಗೊಂದು ದಾರಿ ಮಾಡಿದೆ ಸರ್. ನಾನು ನನಗೆ ಇವತ್ತು ನನಗೆ ಆತ್ಮಕ್ಕೆ ಶಾಂತಿ ಹೋದ್ರೂ ಅಷ್ಟು ಮಾಡ್ಕೊಂಡೆ. ನೀನು ನಾನು ಸಪ್ರೇಟಾಗಿ ಏನು ದುಡ್ಡು ಮಾಡ್ಕೊಂಡಿಲ್ಲ ಏನೂ ಇಲ್ಲ ಇಷ್ಟೇ ನನ್ನ ಕತೆ. ಕಲಾ ಮಾಧ್ಯಮಕ್ಕೆ ಬೆಂಬಲಿಸೋದನ್ನು ಮರಿಬೇಡಿ ಅವ್ರನ್ನ ಆಶೀರ್ವಾದ ಮಾಡಿ. ಸರಿ ಗಾಡಿ ಕಳಿಸಿದ್ರು ಓದ್ವಿ ಸೀನು ಸ್ಟಾರ್ಟ್ ಮಾಡಿಬಿಟ್ರೆ ಹಂಗೇ ಏನು ಹುಡುಗಿನ ರೋಡಿಗೆ ಹೇಳ್ಕೊಂಡ್ರೆ ಏನು ಮಾಡ್ತೀರಮ್ಮ ಅಂತ ಅಂದರು. ಅಯ್ಯೋ ಅವೆಲ್ಲ ಮಾನಿಟ್ರ್ ಬೇಡ ಮಾಡಿಸಿ ಸರ್ ನೀವು ಅಂದೆ ನಾನು. ಸರಿ ಅವ್ರು ಹೇಳಿದ್ರು ಹ್ಞೂ ಅದೆಲ್ಲ ಏನು ಅದು ಅದೇನು ಅಲ್ಲ ಹುಡುಗಿನ ಹೇಳ್ಕೊಂಡು ಹೋಗೋವಾಗ ನಾನು ಸುಮ್ಮನೆ ಇರ್ತೀನಾ ಅಂಥವು ಎಷ್ಟೋ ಮಾಡಿಬಿಟ್ಟಿದ್ದೀನಿ ನಾನು. ಅಂಬರೀಷ್ ಪಿಚ್ಚರ್ ಪ್ರಭಾಕರ್ ಪಿಚ್ಚರ್ ಪಾರ್ಕೆ ತಗೊಂಡು ಹೊಡೆದಿರೋದು ರೋಡಿಗಳಿಗೆ ಎಲ್ಲ ಮಾಡಿದೆ ನಾನು. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.